ನಮಸ್ಕಾರ ನಾನು ಪೃಥ್ವಿರಾಜ್ ಹರನಹಳ್ಳಿ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಏನಪ್ಪ ಅದು ಅಂದ್ರೆ ಈಗ ಆಲ್ರೆಡಿ ನೋಡಿದ್ರಿ ಕಾವಲ್ ಬೈರ ಸಂದರ್ಭದಲ್ಲಿ ಇರುವಂತ ಶಾಸಕರ ಮೇಲೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿ ಬೆಂಕಿಯನ್ನ ಹಚ್ಚಿದ್ರು ಅಂತ ಮತ್ತೊಂದು ಅದೇ ರೀತಿಯಾದಂತ ಒಂದು ಪ್ರಕರಣ ಶಾಸಕರಿಗೆ ರಕ್ಷಣೆ ಸಿಗ್ತಾ ಇಲ್ವಾ ಅನ್ನುವ ಪ್ರಶ್ನೆ ಈಗ ಎದ್ದೇಳುವಂತೆ ಮಾಡ್ತಾ ಇದೆ ಅಕಂಡ ಬಳಿಕ ಮತ್ತೊಬ್ಬ ಶಾಸಕ ಯಾರು ಆ ಶಾಸಕ ಆ ಶಾಸಕರ ಬಗ್ಗೆ ಹೊಡಿರಿ ಅವರಿಗೆ ಬಡಿರಿ ಅನ್ನುವ ಮೆಸೇಜ್ ಹರಿದಾಡ್ತಾ ಇದೆಯಂತೆ 17 ನಿಮಿಷದ ಬೆದರಿಕೆ ಆಡಿಯೋ ಇದು ಸಭೆಯಲ್ಲೇ ಮೆಸೇಜ್ ಅನ್ನು ತೋರಿಸಿದ್ದಾರೆ ಶಾಸಕರು ಅಸಹಾಯಕರಾಗಿ ಸಚಿವರಿಗೆ ಮನವಿಯನ್ನ ಮಾಡ್ಕೊಂಡಿರುವಂತದ್ದು ನೋಡ್ತಾನೆ ಇದೀವಿ ರಾಜ್ಯದಲ್ಲಿ ಜನಪ್ರತಿನಿಧಿಗಳ ಮೇಲೆ ಯಾವ ರೀತಿಯಾಗಿ ಸಂಚನ ರೂಪಿಸಲಾಗ್ತಾ ಇದೆ ಜನಪ್ರತಿನಿಧಿಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಸ್ಪೆಷಲಿ ಜಸ್ಟ್ ನಾವು ಒಂದು 4-5 ತಿಂಗಳಲ್ಲೇ ನೋಡುವಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಒಬ್ರು ಎಂಪಿ ತೇಜಸ್ವಿ ಸೂರ್ಯ ಅದರ ನೆಕ್ಸ್ಟ್ ತನ್ವೀರ್ ಸೇಠ್ ಅದರ ನೆಕ್ಸ್ಟ್ ಅಖಂಡ ಶ್ರೀನಿವಾಸ್ ಮೂರ್ತಿ ಈಗ ಮತ್ತೊಬ್ಬರು ಶಾಸಕರು ಮೈಸೂರು ಭಾಗದ ಶಾಸಕರು ಅವರು ಸಚಿವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಎಲ್ಲೋ ಒಂದು ಕಡೆ ಇದು ಶಾಸಕರಿಗೆ ರಕ್ಷಣೆ ಇಲ್ವಾ ಇಲ್ಲಿ ಪ್ರಮುಖವಾಗಿ ಸರಿಯಾದಂತ ಶಿಕ್ಷೆ ಆಗದೆ ಹೋದಲ್ಲಿ ಇದೇ ರೀತಿಯಾಗಿ ಪ್ರಕರಣಗಳು ಮುಂದೆ ಹೊರತನೇ ಇರ್ತವೆ ಜನರಿಗೆ ಧೈರ್ಯವನ್ನ ತುಂಬಿ ರಕ್ಷಣೆಯನ್ನ ಕೊಡಿಸಬೇಕಾದಂತ ಜನಪ್ರತಿನಿಧಿಗಳಿಗೆ ಈಗ ರಕ್ಷಣೆ ಇಲ್ಲದಂತ ಆಗ್ತಾ ಇದೆ ಆ ಶಾಸಕರು ಹಾಗಾದ್ರೆ ಯಾರು ಮೈಸೂರು ಭಾಗದ ಶಾಸಕರು ಅಂದೆ ನಾನು ಅವರು ಬೇರೆ ಯಾರಲ್ಲ ಹುಣಸೂರು ಶಾಸಕರು ಹುಣಸೂರು ಶಾಸಕರಿಗೆ ಬೆದರಿಕೆಯ ಮೆಸೇಜ್ ಬಂದಿದೆ ಹುಣಸೂರಿನ ಶಾಸಕ ಮಂಜುನಾಥ್ ಅವರು ಮೊನ್ನೆಯಷ್ಟೇ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಂತವರು ಹುಣಸೂರಿನ ಶಾಸಕರಾಗಿರುವಂತ ಮಂಜುನಾಥ್ ಅವರು ಅವರಿಗೆ ಈ ರೀತಿಯಾಗಿ ಬೆದರಿಕೆಯ ಮೆಸೇಜ್ ಬಂದಿದೆ ಹೊಡಿರಿ ಬಡಿರಿ ಅಂತ ಬೆದರಿಕೆಯ ಮೆಸೇಜ್ ಬಂದಿರುವಂತದ್ದು ಸಚಿವರ ಮುಂದೆ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ ಶಾಸಕ ಮೈಸೂರಿನ ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ ಸಮಸ್ಯೆಯನ್ನ ಹೇಳ್ಕೊಂಡಿರುವಂತದ್ದು 17 ನಿಮಿಷದ ಬೆದರಿಕೆ ಆಡಿಯೋವನ್ನ ತೋರಿಸಿದ್ದಾರೆ ಶಾಸಕರು ಎಸ್ಪಿಗೆ ಆಡಿಯೋ ಕಳುಹಿಸಿ ಅಂತ ಎಸ್ಟಿ ಸೋಮಶೇಖರ್ ಅವರು ಹೇಳಿದ್ದಾರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ಟಿ ಸೋಮಶೇಖರ್ ಅವರು ಜಿಲ್ಲಾ ಪಂಚಾಯಿತಿಯ ಸಭೆಯಲ್ಲಿ ಅವರು ಭಾಗಿಯಾಗಿದ್ದಂತ ಸಂದರ್ಭದಲ್ಲಿ ಮಂಜುನಾಥ್ ಅವರು ತೋರಿಸಿದ್ದಾರೆ ಸರ್ ಈ ರೀತಿಯಾಗಿ ಬೆದರಿಕೆ ಬರ್ತಾ ಇದೆ ನನಗೆ ಬೆದರಿಕೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ 17 ನಿಮಿಷದ ಆಡಿಯೋ ಸರ್ ಅದು ಹೊಡಿರಿ ಬಡಿರಿ ಅಂತೆಲ್ಲ ಇದೆ ನಮಗೆ ರಕ್ಷಣೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ ನಮ್ಮ ತಾಲೂಕನ್ನ ಕರೆಯುವುದಕ್ಕೆ ಮಾತಾಡೋಣ ಗೊತ್ತಿಲ್ಲ ಪತ್ರಿಕೆಗೆ ಸಪರೇಟ್ ಪ್ರೆಸ್ ಮೀಟ್ ಮಾಡಿದ್ರು ಆಯ್ತು ನಮ್ಗೆ ಹೇಳಿದೀವಿ ಅಂತ ಗೊತ್ತಾಗ್ಬೇಕಲ್ಲ ಪ್ರಬಲವಾಗಿರೋರೇ ವಾಟ್ಸಕ್ಕೆ ಎಂಎಲ್ಎ ಕೊಡಿರಿ ಪಡಿರಿ ಅಂತಂದ್ರೆ ನಮ್ಗೆ ವರ್ಷಕ್ಕೆ ಮಾಡಿಕೊಂಡ ಇದಾಗ್ತಾ ಇದೆ ನಮ್ಮ ತಾಲೂಕನ್ನ ಕರೆಯುವುದಕ್ಕೆ ಮಾತಾಡ್ತಾರೆ ಕಾಲದಲ್ಲಿ ಜಾಸ್ತಿ ಆಗ್ತಾ ಇದೆ
ಪತ್ರಿಕೆಗೆ ಸಪರೇಟ್ ಪ್ರೆಸ್ ಮೀಟ್ ಮಾಡಿದ್ರು. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪುಟ್ಟಪ್ಪ. ಯಾವಾಗ ಬಂದಿದ್ದಂತೆ ಈ ಒಂದು ಬೆದರಿಕೆಯ ಮೆಸೇಜ್, ಯಾರಂತೆ ಅವರು, ಯಾಕೆ ಮಂಜುನಾಥ್ ಅವರನ್ನ ಟಾರ್ಗೆಟ್ ಮಾಡಿದಾರಂತೆ? ಪೃಥ್ವಿರಾಜ್, ಈಗಷ್ಟೇ ಮಂಜುನಾಥ್ ಅವರು ಇಡೀ ಘಟನೆ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಆ ಒಂದು ಬೆದರಿಕೆಯನ್ನ ಹಾಕಿರುವಂತದ್ದು ನೂತನ MLC ಆದಂತ ವಿಶ್ವನಾಥ್ ಅವರ ಪುತ್ರ ಅಮಿತ್ ಅವರು. ಅಂದ್ರೆ ಅವರು ನೇರವಾಗಿ MLA ಅವರಿಗೆ ಬೆದರಿಕೆ ಹಾಕಿಲ್ಲ, ಅಥವಾ ಆ ಅಮಿತ್ ಅವರು ಮತ್ತು ಮಂಜುನಾಥ್ ಅವರು ನೇರವಾಗಿ ಸಂಭಾಷಣೆಯನ್ನ ಮಾಡಿಲ್ಲ. ಅಲ್ಲಿ ಒಂದು ಜಾಗದ ವಿಚಾರವಾಗಿ ಗಲಾಟೆ ಆಗುತ್ತೆ, BJP ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಅಲ್ಲಿ ಒಂದು ಸಣ್ಣ ಪುಟ್ಟ ಗಲಾಟೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ನೀವು ಅಂದ್ರೆ BJP ಕಾರ್ಯಕರ್ತರು ಅಲ್ಲಿ ಬರುವಂತ ಕಾಂಗ್ರೆಸ್ ಅವರ ಜಾಗದಲ್ಲಿ ನೀವು ಬೇಲಿಯನ್ನ ಹಾಕಿ ಅಲ್ಲಿಗೇನಾದ್ರೂ ತಡೆಯೋದಕ್ಕೆ MLA ಬಂದ್ರೆ ಅವರಿಗೂ ಹೊಡೆಯಿರಿ, ನಾನು ಈ ಕೇಸ್ ಅನ್ನ ಕ್ಲಿಯರ್ ಮಾಡ್ಕೊಡ್ತೀನಿ, ನಿಮ್ಮ ಮೇಲೆ ಯಾವುದೇ ರೀತಿಯಾದಂತ ಪೊಲೀಸ್ ಕೇಸ್ ಆಗದೇ ಇರುವಂತೆ ನಾನು ನೋಡ್ಕೊಳ್ತೀನಿ ಅನ್ನೋ ಒಂದು ಭರವಸೆಯನ್ನ ನೂತನ MLC ಆದಂತ HVಶ್ವನಾಥ್ ಅವರ ಪುತ್ರ ಅಮಿತ್ ವಿಶ್ವನಾಥ್ ಅವರು ಕೊಟ್ಟಿದ್ದಾರೆ ಅನ್ನೋದು ಈಗ ಮಂಜುನಾಥ್ ಅವರು ಮಾಡ್ತಾ ಇರುವಂತ ಆರೋಪ. ಅದಕ್ಕೆ ಪೂರಕವಾಗಿ ಆ ನಡೆದಂತ ಒಂದು ಸಂಭಾಷಣೆ ಆಡಿಯೋವನ್ನ ಏನು ಜಿಲ್ಲಾ ಪಂಚಾಯತಿ ಸಭೆಯಲ್ಲಿ ಒಂದು ಪ್ರದರ್ಶನವನ್ನ ಮಾಡಿದ್ರು, ಮತ್ತು ಆ ಒಂದು ಆಡಿಯೋವನ್ನ ಮೈಸೂರು SPಗೂ ಸಹ ಕಳಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಅವರು ದೂರು ಕೊಡೋದಕ್ಕೂ ಸಹ ಈಗ ಸಿದ್ಧವಾಗಿದ್ದಾರೆ ಅನ್ನೋ ಮಾಹಿತಿ ಈಗಷ್ಟೇ ಮಂಜುನಾಥ್ ಅವರು ಹೇಳಿದ್ದಾರೆ. ಪೃಥ್ವಿರಾಜ್, ಯಾವಾಗ ಆಗಿರೋದು ಈ ಬೆದರಿಕೆಯನ್ನ ಹಾಕಿರೋಂಥದ್ದು, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಬಂದಿದೆಯಾ? ಅಮಿತ್ ಅವ್ರನ್ನ ಏನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರ? ಪೃಥ್ವಿರಾಜ್, ಈಗಷ್ಟೇ ಮಾಹಿತಿ ಜಿಲ್ಲಾ ಪಂಚಾಯತಿ ಸಭೆಯಲ್ಲಿ ಹೊರಗಡೆ ಬಂದಿದೆ. ಹಾಗಾಗಿ ಅಮಿತ್ ಅವರು ಸಹ ಯಾವುದೇ ರೀತಿಯಾದಂತಹ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸದ್ಯಕ್ಕೆ ಮಂಜುನಾಥ್ ಅವರು ಇಡೀ ಘಟನೆ ಬಗ್ಗೆ ವಿವರವನ್ನ ಈಗಷ್ಟೇ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ ಅಮಿತ್ ಜಿಲ್ಲಾ ಪಂಚಾಯತಿ ಸದಸ್ಯರು ಅಂತ ಕಾಣಿಸುತ್ತಲ್ವಾ? ಹೌದು ಹೌದು, ಅವರು ಹಾಜರಿದ್ರ ಇವತ್ತು ಜಿಲ್ಲಾ ಪಂಚಾಯತಿಯ ಸಭೆ ಇತ್ತಲ್ಲ ಅಲ್ಲಿ? ಇಲ್ಲ ಪೃಥ್ವಿರಾಜ್, ಇವತ್ತು ಅವರು ಬಂದಿರಲಿಲ್ಲ. ಅವರ ತಂದೆ MLC HVಶ್ವನಾಥ್ ಅವರು ಸಭೆಯಲ್ಲಿ ಹಾಜರಿದ್ರು. ವಿಶ್ವನಾಥ್ ಅವರ ಎದುರಿಗೇನೆ ಅವರು ಆರೋಪವನ್ನ ಮಾಡಿದ್ರು. ಹೇಗಿತ್ತು ರಿಯಾಕ್ಷನ್ ವಿಶ್ವನಾಥ್ ಅವರದು? ಸುಮ್ನಿರೋಂತಹ ಜಾಯಮಾನ್ದವರಂತೂ ಅಲ್ಲ ವಿಶ್ವನಾಥ್ ಅವರು. ಅಮಿತ್, ಅದು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೀತಾ ಇದ್ದಂತ ಸಭೆ ಆದ್ದರಿಂದ ಅವ್ರು ಮೌನವಾಗಿಯೇ ಕುಳಿತಿದ್ರು. ಅವರು MLAಗಳು ಮತ್ತೆ ಅಲ್ಲಿದ್ದಂತ ಎಲ್ಲ ಜನಪ್ರತಿನಿಧಿಗಳ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಇವರು ಆರೋಪವನ್ನ ಮಾಡಿದಾಗ ನಾವು ಈ ಬಗ್ಗೆ ಕಾನೂನಾತ್ಮಕವಾಗಿ ಕ್ರಮವನ್ನ ಕೈಗೊಳ್ತೀವಿ ಅಂತ ಉಸ್ತುವಾರಿ ಸಚಿವರು ಭರವಸೆಯನ್ನ ಕೊಟ್ಟರು. ಅದಾದ ನಂತರ ಸಭೆಯನ್ನ ಮುಂದುವರೆಸುವ ಅನಿವಾರ್ಯ ಪರಿಸ್ಥಿತಿ ಇದ್ದಿದ್ರಿಂದ ಈ ವಿಚಾರವನ್ನ ಚರ್ಚೆಯನ್ನ ಕೈಬಿಟ್ಟು ಮುಂದಿನ ವಿಚಾರವನ್ನ ಕೈಗೆತ್ತಿಕೊಟ್ರು. ಸದ್ಯಕ್ಕೆ ಈಗಷ್ಟೇ ಮಂಜುನಾಥ್ ಅವರು ಸುದ್ದಿಗೋಷ್ಠಿಯನ್ನು ಸಹ ನಡೆಸ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಬಲಿ ಪುಟ್ಟಪ್ಪ, ಮೋಸ್ಟ್ ಪ್ರಾಬಬಲಿ BJP ಅಂದ್ರೆ ನಾಯಕರು ಅನ್ನುವ ಕಾರಣಕ್ಕೋಸ್ಕರ ಇವರು ST ಸೋಮಶೇಖರ್ ಅವರು ಕೂಡ ನಿರ್ಲಕ್ಷ್ಯ ಮಾಡಿದ್ರು ಅಂತ ಕಾಣಿಸುತ್ತೆ. ಅವರ ರಿಯಾಕ್ಷನ್ ಅನ್ನ ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇತ್ತು. ಇರ್ಲಿ ಇರ್ಲಿ, ಆಮೇಲೆ ತೋರಿಸ್ಬಂತ್ರಿ, ಆಮೇಲೆ ಕೊಡ್ಬಂತ್ರಿ, ಅದಕ್ಕೆ ಸಪರೇಟ್ ಒಂದು ಪ್ರೆಸ್ ಮೀಟ್ ಮಾಡ್ಬಂತ್ರಿ ಅಂತ ಒಂದು ವಾತಾವರಣ ಇಲ್ಲಿ ಜಿಲ್ಲಾ ಪಂಚಾಯತಿ ಆವರಣದ ಒಳಗಡೆ ಇತ್ತು. ಯಾಕಂದ್ರೆ ಉಸ್ತುವಾರಿ ಸಚಿವರು BJP ಅವರು ಇದ್ದಾರೆ, ವಿಶ್ವನಾಥ್ ಅವರು ಸಹ BJP MLC ಆಗಿದ್ದಾರೆ, ಜೊತೆಗಾರರು ಬೇರೆ, ಒಟ್ಟಿಗೆ ರಾಜೀನಾಮೆ ಕೊಟ್ಟಂತವ್ರು. ಖಂಡಿತವಾಗ ಆ ನಿಟ್ಟಿನಲ್ಲಿ ಅವರನ್ನ ಸೇಫ್ ಗಾರ್ಡ್ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಉಸ್ತುವಾರಿ ಸಚಿವರು ಮುಂದಾಗಿರಬಹುದು ಅನ್ನೋ ಒಂದು ಶಂಕೆ ಅಲ್ಲಿ. ಅಲ್ಲ, ಯಾಕೆಂದ್ರೆ ದೃಶ್ಯಾವಳಿಯನ್ನ ನಾವು ಕೂಡ ನೋಡ್ತಾ ಇದ್ವಿ, ನೋಡುವಂತ ಸಂದರ್ಭದಲ್ಲೂ ಕೂಡ ಗೊತ್ತಾಗ್ತಾ ಇತ್ತು. ಅವ್ರು ಹೇಳ್ತಾ ಇದಾರೆ, ಸರ್ ನೋಡಿ, ಸರ್ ನೋಡಿ, ಇರ್ಲಿ ಇರ್ಲಿ ಇರ್ಲಿ, ಆಮೇಲೆ ತೋರಿಸ್ ಬಂತ್ರಿ, SP ಅವ್ರಿಗೆ ಕಳಿಸಿ, ಅದನ್ನ ಅಲ್ಲೇ ಸಾರ್ಟ್ ಔಟ್ ಮಾಡುವಂತ ಕೆಲಸ ಗೊತ್ತಾಗ್ಬಾರ್ದು ಅನ್ನುವ ರೀತಿಯಲ್ಲಿ ರಿಯಾಕ್ಷನ್ ಇತ್ತು ಅದು. ಹೌದು, ಖಂಡಿತವಾಗಿ ಪೃಥ್ವಿರಾಜ್, ಆ ಒಂದು ಪ್ರಕರಣವನ್ನ ಇತ್ಯರ್ಥ ಮಾಡೋದಕ್ಕೆ ಅವ್ರಿಗೆ ಹೆಚ್ಚಿನ ಸಮಯ ಬೇಕಾಗಿರಲಿಲ್ಲ. ಯಾಕಂದ್ರೆ ಇಡೀ ಆಡಿಯೋವನ್ನ ಒಂದು 2-3 ನಿಮಿಷದ ಆಡಿಯೋವನ್ನ ಕೇಳಿಸ್ಕೊಂಡು ತಕ್ಷಣ ಇದು ಯಾರು ಮಾತಾಡಿದ್ದು, ಇದರಲ್ಲಿ ಯಾರ ಹೆಸರಿದೆ, ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ SP ಅವ್ರಿಗೆ ಅದೇ ಸ್ಥಳದಲ್ಲಿ ಹಾಜರಿದ್ದಂತ SP ಅವ್ರಿಗೆ ಸೂಚನೆ ಕೊಡ್ಬೋದಿತ್ತು. ಆದ್ರೆ ಅವರು ಆ ಕೆಲಸವನ್ನ ಮಾಡಿಲ್ಲ. ಅಲ್ಲಿದ್ದಂತ ಸಭೆಯನ್ನ ಮುಂದುವರಿಸಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಸಮಸ್ಯೆಯನ್ನ ಆಮೇಲೆ ನೋಡೋಣ, ಈ ಒಂದು ಆಡಿಯೋನ SP ಅವ್ರಿಗೆ ಕಳಿಸ್ಬಿಡಿ, ನಾವು ಇದ್ರ ಬಗ್ಗೆ ಕಾನೂನಾತ್ಮಕವಾಗಿ ಒಂದು ಸೂಕ್ತ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಭರವಸೆಯನ್ನು ಮಾತ್ರ ನೀಡಿದ್ರು. ಅಲ್ಲ, ಯಾಕೆಂದ್ರೆ ಪುಟ್ಟಪ್ಪ, ಒಂಥರ ಡಬಲ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ. ನಾವು ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಅಂದ್ರೆ ಇಲ್ಲಿ SDPI ಕಾರ್ಯಕರ್ತರು ಅಂತ ಏನ್ ಹೇಳಲಾಗ್ತಾ ಇದೆ, ಮತ್ತು ಒಂದ್ ಕಡೆ ಸಾಕಷ್ಟು ಜನ 3,000-4,000 ಜನ ಅವರ ಮನೆಗೆ ಬೆಂಕಿಯನ್ನ ಹಚ್ಚಿ ಮನೆಯಲ್ಲಿ ಇದ್ದಿದ್ದಂತ ಒಂದು ಆಭರಣಗಳು ದುಡ್ಡೆಲ್ಲನೂ ಕೂಡ ಲೂಟಿ ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಇದೇ BJP ನಾಯಕರು ಅವ್ರ ಬೆಂಬಲಕ್ಕೆ ನಾವಿದ್ದೀವಿ, ಈ ರೀತಿಯಾಗಿ ಆಗ್ಬಾರ್ದು, ಅದು ಇದು ಅಂತೆಲ್ಲ ಪುಂಕಾನುಪುಂಕವಾಗಿ ಮಾತನಾಡಿದ್ರು. ಬಟ್ ಈಗ ಒಬ್ಬ
ಎಂಎಲ್ಎ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮಾತುಗಳು ಕೇಳಿ ಬಂದ್ರು ಕೂಡ ಸೈಲೆಂಟ್ ಆಗ್ತಾರೆ ಅಂದ್ರೆ ನಿಜವಾಗ್ಲೂ ಡಬಲ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ಇದೆಲ್ಲವನ್ನು ನೋಡ್ತಾ ಇದೆ. ಖಂಡಿತವಾಗ್ಲು ಖಂಡಿತವಾಗ್ಲು ಪೃಥ್ವಿರಾಜ್, ಪೃಥ್ವಿರಾಜ್ ಒಂದ್ ಸೆಕೆಂಡ್ ಹಾಗೆ ಲೈನ್ ಅಲ್ಲಿ ರೀ, ನಮ್ ಜೊತೆ ವಿಶ್ವನಾಥ್ ಅವ್ರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ವಿಶ್ವನಾಥ್ ಅವ್ರು ನಮ್ ಜೊತೆ ಇದಾರೆ. ಅದೇ ನಮ್ಮ ಆಫೀಸ್ ಒಂದು ಲೈನ್ ಅಲ್ಲಿ ಇದೆ ಮಾತಾಡ್ತಾರೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ಹುಣಸೂರು ಮಂಜುನಾಥ್ ಅವರು ಅಂದ್ರೆ ನಿಮ್ ಎದುರಿಗೆ ನಿಂತು ಗೆದ್ದಂತ ಶಾಸಕರು ಆರೋಪವನ್ನ ಮಾಡ್ತಾ ಇದ್ರು, ನನಗೆ ಹೊಡಿರಿ ಬಡಿರಿ ಅಂತ ಬೆದರಿಕೆ ಮೆಸೇಜ್ ಬಂದಿದೆ 17 ನಿಮಿಷದ್ದು ಅಂತ, ನೀವು ಕೂಡ ಅಲ್ಲೇ ಇದ್ರಿ, ಏನ್ ಹೇಳ್ತೀರಾ ಈ ಪ್ರಕರಣ? ಎಲ್ಲಿ ಅವರೊಂದು ಮೆಸೇಜ್ ಅನ್ನ ತೋರಿಸ್ತಾ ಇದ್ರು ಸರ್ ವಾಟ್ಸಪ್ ನಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಯಾರು ಯಾರು ಮಾಡಿದ್ದಾರೆ ಅಂತ? ಅವರು ನಿಮ್ಮ ಪುತ್ರ ಅಮಿತ್ ಅವರ ಮೇಲೆ ಆರೋಪ ಮಾಡ್ತಿದ್ದಾರೆ. ನೀವು ಇದ್ರಿ ಅಲ್ವಾ ಸರ್ ಆ ಸಭೆಯಲ್ಲಿ? ಯಾವ ಸಭೆಯಲ್ಲಿ? ಈಗ ನಡೀತಾ ಇದೆಯಲ್ಲ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ. ಅವರೊಂದು 17 ನಿಮಿಷದ ಒಂದು ರೆಕಾರ್ಡ್ ಇರುವಂತ ಒಂದು ಬೆದರಿಕೆ ಮೆಸೇಜ್ ಅನ್ನ ತೋರಿಸ್ತಾ ಇದ್ರು. ಬಟ್ ಇಲ್ಲಿ ಆರೋಪ ಬರ್ತಾ ಇರುವಂತದ್ದು ನಿಮ್ಮ ಪುತ್ರನ ಬಗ್ಗೆ. ಸೊ ನಿಮ್ಗೆ ಇನ್ನೂ ಯಾವ್ದು ಗೊತ್ತಿಲ್ಲ ಆ ವಿಚಾರ? ಸರ್ ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಪೃಥ್ವಿರಾಜ್ ಅವರು ಮಾತಾಡೋದಕ್ಕೆ ಒಪ್ತಾ ಇಲ್ಲ ಸದ್ಯಕ್ಕೆ. ಈಗ ವಿಶ್ವನಾಥ್ ಅವರು ನನಗೆ ಗೊತ್ತಿಲ್ಲ ಆ ವಿಚಾರದ ಬಗ್ಗೆ, ನನ್ನ ಮಗನೇ ಮಾಹಿತಿಯನ್ನ ಕೊಡ್ತಾರೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇನ್ನು ಗಲಭೆ ಬಗ್ಗೆ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ದೂರನ್ನ ನೀಡಲಿಕ್ಕೆ ಮುಂದಾಗಿದ್ದಾರೆ. ಮೊನ್ನೆ ನಡೆದಂತ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೂ ಇಂತೂ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ದೂರನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಮುನೇಗೌಡರಿಂದಲೂ ಕೂಡ ಮನೆ ಧ್ವಂಸದ ಬಗ್ಗೆ ದೂರನ್ನ ನೀಡಲಿಕ್ಕೆ ಮುಂದಾಗಲಾಗಿರುವಂತದ್ದು. ಡಿಜೆ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು. ಮೊನ್ನೆ ಹೇಳ್ತಾ ಇದ್ರು ಪ್ರೆಸ್ ಮೀಟ್ ನಲ್ಲಿ, ನಾನು ದೂರನ್ನ ಕೊಡೋದಿಲ್ಲ ಅಂತ. ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಆದಂತಹ ಸಂದರ್ಭದಲ್ಲಿ ಯಾಕೆ ದೂರನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇಲ್ಲ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಅಂತ. ಈಗ ಅಂತೂ ಇಂತೂ ಅವರು ದೂರನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಮುನೇಗೌಡರ ಮನೆಯಲ್ಲಿ ಕಾರನ್ನ ಜಖಂ ಮಾಡಲಾಗಿತ್ತು, ಮನೆ ವಸ್ತುಗಳನ್ನ ಧ್ವಂಸ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ದೂರನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಅವೆಲ್ಲ ದೃಶ್ಯಾವಳಿಗಳು ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಹಣ ಹಂಚುವಂತ ದೃಶ್ಯವೂ ಕೂಡ ಇವರ ಮನೆ ಬಳಿನೇ ಸೆರೆಯಾಗಿದ್ದಂಥದ್ದು. ಸೊ ಹೀಗಾಗಿ ಈ ಎರಡು ಪ್ರಕರಣಗಳು ಕೂಡ ಈಗ ದಾಖಲಾಗ್ತಾ ಇದಾವೆ. ಸುಮಾರು 22ಕ್ಕೂ ಹೆಚ್ಚಿನ FIR ಗಳು ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿಯಲ್ಲಿ ದಾಖಲಾಗಿದ್ದಾವೆ ಈ ಗಲಭೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗ ಫೈನಲಿ ಡಿಜೆ ಹಳ್ಳಿ ಠಾಣೆಗೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಕೂಡ ಬಂದಿದ್ದಾರೆ ದೂರನ್ನ ಕೊಡ್ಲಿಕ್ಕೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮುನಿರಾಜು, ಘಟನೆ ನಡೆದು 3 ದಿನದ ಬಳಿಕ ಅಂತೂ ಇಂತೂ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಸ್ವಲ್ಪ ಧೈರ್ಯ ಮಾಡಿಕೊಂಡು ರಾಜಕಾರಣವನ್ನ ಬದಿಗಿಟ್ಟು ಕಂಪ್ಲೇಂಟ್ ಅನ್ನ ಕೊಡಕ್ ಮುಂದಾಗಿದ್ದಾರೆ ಈಗ? ಆ ಪೃಥ್ವಿ, ಮಂಗಳವಾರ ರಾತ್ರಿ ಏನು ಶಾಸಕರ ಮನೆ ಮೇಲೆ ಒಂದು ದಾಳಿಯಾಗಿತ್ತು, ಮತ್ತೆ ಮನೆ ಸೇರಿದಂತೆ ಅವರ ವಾಹನಗಳನ್ನು ಸಹ ಜಖಂಗೊಳಿಸಿ ಒಂದು ಮನೆಗೆ ಬೆಂಕಿಯನ್ನ ಇಟ್ಟಿದ್ರು. ಈ ಒಂದು ಗಲಭೆ ಸಂಬಂಧಪಟ್ಟವಾಗಿ ಈಗ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಒಂದು ಡಿಜೆ ಹಳ್ಳಿ ಪೊಲೀಸ್ ಠಾಣೆಗೆ ಆಗಮಿಸಿದ್ರೆ ಈ ಬಗ್ಗೆ ಒಂದು ದೂರನ್ನ ದಾಖಲು ಮಾಡೋ ಸಲುವಾಗಿ ಈಗ ಪೊಲೀಸ್ ಠಾಣೆಗೆ ಆಗಮಿಸಿದ್ದು. ಏನು ಅಂದು ನಡೆದಂತ ಒಂದು ಗಲಭೆ ಮತ್ತೆ ಆ ಒಂದು ದುಷ್ಕೃತ್ಯದಲ್ಲಿ ಭಾಗಿಯಾದಂತ ಒಂದು ಕಿಡಿಗೇಡಿಗಳೇನಿದ್ರೆ ಅವರ ವಿರುದ್ಧ ಒಂದು FIR ಅನ್ನ ದಾಖಲು ಮಾಡಿ ತನಿಖೆ ಮಾಡೋ ಸಲುವಾಗಿ ಒಂದು ಆಗಮಿಸಿರುವಂತದ್ದು. ಏನು ಕಳೆದ 3 ದಿನಗಳಿಂದಲೂ ಸಹ ಒಂದು ಅವರು FIR ದಾಖಲು ಮಾಡ್ತಾರೆ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಆದ್ರೆ ಇವತ್ತು ಬೆಳಿಗ್ಗೆ ಅವರು ಈಗ ಪೊಲೀಸ್ ಠಾಣೆಗೆ ಆಗಮಿಸಿದ್ರೆ ಸುಮಾರು ಒಂದು 10ಕ್ಕೂ ಹೆಚ್ಚು ಬೆಂಬಲಿಗರ ಜೊತೆ ಪೊಲೀಸ್ ಠಾಣೆಗೆ ಆಗಮಿಸಿ ತಮ್ಮ ಮನೆಯಲ್ಲಿ ಆಗಿರುವಂತ ಏನು ಆಸ್ತಿಪಾಸ್ತಿ ಒಂದು ನಾಶ ಇರ್ಬೋದು, ಮತ್ತೆ ಮನೆಗೆ ಬೆಂಕಿ ಹಚ್ಚಿರೋದಿರ್ಬೋದು, ಮತ್ತೆ ಒಬ್ಬ ಶಾಸಕರ ಮೇಲೆ ಮನೆ ಮೇಲೆ ಒಂದು ಏಕಾಏಕಿ ದಾಳಿ ಮಾಡಿ ಗುಂಪೊಂದು ಅಟ್ಯಾಕ್ ಮಾಡಿದ ರೀತಿ ಬಗ್ಗೆ ಒಂದು ಕೂಲಂಕುಷವಾಗಿ ಒಂದು ದೂರನ್ನ ದಾಖಲು ಮಾಡೋದಕ್ಕೆ ಮುಂದಾಗಿದ್ದಾರೆ. ಮತ್ತೆ ಈಗಾಗಲೇ ಅವರು ಪೊಲೀಸ್ ಠಾಣೆಗೆ ಆಗಮಿಸಿ ಈ ಒಂದು ಪೊಲೀಸ್ ಠಾಣೆ ಮೇಲೂ ಸಹ ದಾಳಿಯಾಗಿದ್ದು ಇಲ್ಲಿನ ಒಂದು ಪರಿಸ್ಥಿತಿಯನ್ನು ಸಹ ಒಂದು ಅವಲೋಕನ ಮಾಡಿದ್ರು, ಏನೆಲ್ಲ ಡ್ಯಾಮೇಜ್ ಆಗಿದೆ, ಮತ್ತೆ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿರುವಂತಹ ಪ್ರದೇಶವನ್ನು ಸಹ ವೀಕ್ಷಣೆ ಮಾಡಿ ನಂತರ ಪೊಲೀಸ್ ಠಾಣೆಯಲ್ಲಿ ಈಗ FIR ಅನ್ನು ದಾಖಲು ಮಾಡ್ತಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಸುಮಾರು 12 ಲಕ್ಷ ಮೌಲ್ಯದಷ್ಟು ವಸ್ತುಗಳು ಅವ್ರ ಮನೆಯಲ್ಲಿ ನಾಶ ಆಗಿದ್ದಾವೆ, ಮತ್ತೆ ಚಿನ್ನಾಭರಣ ಇರ್ಬೋದು, ಮತ್ತೆ ಹಣಕಾಸು ಸಹ ಒಂದು ಕಳ್ಳತನವಾಗಿದೆ ಅನ್ನೋದು ಆರೋಪವು ಸಹ ಕೇಳಿ ಬಂದಿತ್ತು. ಆದ್ರಿಂದ ಈ ಎಲ್ಲ ಒಂದು ವಸ್ತುಗಳು ನಾಶ ಮತ್ತೆ ಅವ್ರ ಮನೆ ಮೇಲೆ ಆಗಿರುವಂತಹ ದಾಳಿ ಬಗ್ಗೆ ಒಂದು ದೂರನ್ನ ದಾಖಲು ಮಾಡ್ತಿದ್ದಾರೆ ಪೃಥ್ವಿ. ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.
ಧ್ವಂಸಗೊಂಡಂತ ಮೂರು ದಿನದ ಬಳಿಕ ಠಾಣೆಯಲ್ಲಿ ಕ್ಲೀನಿಂಗ್ ಅನ್ನ ಮಾಡ್ಲಾಗ್ತಾ ಇರುವಂತದ್ದು. ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು ಅವಶೇಷಗಳನ್ನ ಈಗ ತೆರವು ಮಾಡ್ಲಾಗ್ತಾ ಇದೆ. ಡಿಜೆ ಹಳ್ಳಿ ದೇವರ ಜೀವನ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇರುವಂತದ್ದು. ಚಿಂದಿ ಚಿತ್ರನ್ನ ಮಾಡಾಕ್ಬಿಟ್ಟಿದ್ರು, ಧ್ವಂಸ ಮಾಡಾಕಿದ್ರು, ಯಾವ ಗಾಡಿ ನಿಂತಿದ್ರು ಅದಕ್ಕೆ ಬೆಂಕಿಯನ್ನ ಹಚ್ಚಿದ್ರು, ಅಲ್ಲಿದ್ದಂತ ಗ್ಲಾಸ್ ಅನ್ನೆಲ್ಲ ಪುಡಿ ಪುಡಿ ಮಾಡಾಕ್ಬಿಟ್ಟಿದ್ರು. ಸೊ ಹೀಗಾಗಿ ಅದನ್ನ ಸ್ವಚ್ಛತೆ ಮಾಡುವಂತ ಕೆಲಸ ಇವತ್ತು ಆಗ್ತಾ ಇದೆ. ಆಗಸ್ಟ್ 11ರ ರಾತ್ರಿ ಠಾಣೆ ಧ್ವಂಸಗೊಳಿಸಿದ್ರು ಪುಂಡ್ರು. ಹೊಡೆದಂತ ಹೂಕುಂಡ, ಗಾಜು, ವಾಹನ ಅವಶೇಷ ತೆರವು ಮಾಡಲಾಗ್ತಾ ಇದೆ. ಬಿಬಿಎಂಪಿ ಪೌರ ಕಾರ್ಮಿಕರಿಂದ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ನಿನ್ನೆ FSL ಬಾಂಬ್ ನಿಷ್ಕ್ರಿಯ ದಳದಿಂದ ಮಹಜರನ್ನ ಮಾಡಲಾಗಿತ್ತು. ಸೊ ಹೀಗಾಗಿನೇ ಮೂರು ದಿನ ಆಗಿದ್ರೂ ಕೂಡ ಕ್ಲೀನ್ ಮಾಡಲಿಕ್ಕೆ ಹೋಗಿರಲಿಲ್ಲ. ಮಹಜರು ಬಳಿಕ ಇಂದು ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಯಾಕಂದ್ರೆ ಇವರಿಗೆ ಸಾಕ್ಷಿ ಅನ್ನೋದು ಬೇಕು. ಸೊ ಏನೇನಾಯಿತು, ಏನು ಎತ್ತ, ಯಾವ ರೀತಿಯಾಗಿ ಡ್ಯಾಮೇಜ್ ಆಗಿತ್ತು, ಹಾನಿಗೊಳಗಾಗಿತ್ತು ಆ ಒಂದು ಪ್ರದೇಶ, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ವಾಹನಗಳಾಗಿರ್ಬೋದು, ಇದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆ ಮಾಡಬೇಕಾಗಿದೆಯಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ರೀತಿಯಾದಂಥ ಕ್ಲೀನಿಂಗ್ ಆಗಿರಲಿಲ್ಲ. ಈಗ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಪೌರ ಕಾರ್ಮಿಕರು. ಜಮೀರ್ ಅಹಮದ್ ಒಬ್ಬ ರಾಷ್ಟ್ರದ್ರೋಹಿ. ಜಮೀರ್ ವಿರುದ್ಧ ಸಚಿವ ಕೆಎಸ್ ಈಶ್ವರಪ್ಪನವರು ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಜಮೀರ್ ಅಹಮದ್ ಖಾನ್ ಒಬ್ಬ ರಾಷ್ಟ್ರದ್ರೋಹಿ ಅಂತೆ ಜಮೀರ್ ವಿರುದ್ಧ ಸಚಿವ ಕೆಎಸ್ ಈಶ್ವರಪ್ಪನವರು ಕಿಡಿಕಾರಿದ್ದಾರೆ. ಪೊಲೀಸರನ್ನ ಕೊಲ್ಲಿ ಎನ್ನುವವರ ಬೆಂಬಲಕ್ಕೆ ನಿಂತಿದ್ದಾರೆ ಅವರು. ಈ ಸಂದರ್ಭದಲ್ಲಿ ಮುಸ್ಲಿಂ ನಾಯಕರಾಗ್ಲಿಕ್ಕೆ ಕಾಂಪಿಟೇಷನ್ ಇದೆ. SDPI ಒಂದು ಜುಜುಬಿ ಸಂಘಟನೆ. ಶಿವಮೊಗ್ಗದಲ್ಲಿ ಸಚಿವ ಕೆಎಸ್ ಈಶ್ವರಪ್ಪನವರು ಕಿಡಿಕಾರಿದ್ದಾರೆ ಈ ರೀತಿಯಾಗಿ. ಬಟ್ ಒಬ್ಬ ಜನಪ್ರತಿನಿಧಿಗೆ, ಶಾಸಕನಿಗೆ ರಾಷ್ಟ್ರ ದ್ರೋಹಿ ಅನ್ನುವ ಬಿರುದನ್ನ ಕೊಡ್ತಾ ಇದ್ದಾರೆ ಕೆಎಸ್ ಈಶ್ವರಪ್ಪನವರು. ಈ ರೀತಿ ಅನೇಕ ಹೇಳಿಕೆಗಳಿಗೆ ಕೊಡ್ತಾ ಇದ್ದಾನೆ. ಮತ್ತೆ ಈ ರೀತಿ DKC ಅವರೇ ಯಾವ ಮುಖ ಇಟ್ಕೊಂಡು ನವೀನ್ ನನ್ನ BJP ಎಂದು ಹೇಳುತ್ತೀರಿ? ಹೊಣೆಗಾರಿಕೆಯಿಂದ ನುಡಿಚಿಕೊಳ್ಳಲು ಯಾವ ದಾರಿಯನ್ನು ಹಿಡಿಯಲು ಹೇಸುವುದಿಲ್ಲ ಎಂಬುದನ್ನು ನೀವು ಸಾಬೀತುಪಡಿಸಿದ್ದೀರಿ, ಇದನ್ನೆಲ್ಲ ಹೇಳಿದ್ದಾರೆ ಅವರು. ಮತ್ತೆ ಇನ್ನೊಂದು ಕಡೆ ರಂಜಾನ್ ಈದ್ ಮುಬಾರಕ್ ಕೂಡ ನವೀನ್ ಹೇಳಿದ್ದಾನೆ. ಮತ್ತು ಇನ್ನೊಂದು ಕಡೆ ಹೇಳ್ತಾನೆ ಹಿಸ್ ಕಾಂಟ್ರಿಬ್ಯೂಷನ್ IT ರೆವಲ್ಯೂಷನ್, ನವೋದಯ ಸ್ಕೂಲ್ಸ್, ಟೆಲಿಕಾಮ್, ಮಿಲಿಯನ್ಸ್ ಆಫ್ ಜಾಬ್ಸ್ ಇನ್ IT ಸೆಕ್ಟರ್ ಎಕ್ಸೆಟ್ರಾ. ಯಾರು ಟ್ರಿಬ್ಯೂಟ್ ಟು ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ಆನ್ ಹಿಸ್ 29th ಡೆತ್ ಆನಿವರ್ಸರಿ. ಹಿಸ್ ಕಾಂಟ್ರಿಬ್ಯೂಷನ್ ಟು ದಿ ನೇಷನ್ ಅಂಡ್ ವಿಷನ್ ವಿಲ್ ನೆವರ್ ಬಿ ಫರ್ಗಾಟನ್, ನವೀನ್ ಹೇಳ್ತಾನೆ. ಅಂದರೆ ಇವನು ಕಾಂಗ್ರೆಸ್ ಬಗ್ಗೆನೂ ಹೇಳಿದ್ದಾನೆ, ಭಾರತೀಯ ಜನತಾ ಪಾರ್ಟಿ ಮೋದಿ ಬಗ್ಗೆನೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಅವನ ಹೇಳಿಕೆನೇ ಒಂದನ್ನೇ ಇಟ್ಕೊಂಡು ಇವನು BJP ನಾಯಕ ಅಂತ DK ಶಿವಕುಮಾರ್ ಹೇಳ್ತಾರೆ. ಸ್ವತಃ ಸಂಬಂಧಿಕ 16 ವರ್ಷಗಳಿಂದ ಜೊತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬೆಂಗಳೂರಿಗೆ ಬೆಂಕಿ ಇಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಸೀಕ್ರೆಟ್ ಏನದು ಅನ್ನೋದ್ರ ಬಗ್ಗೆ News18 ಸೂಪರ್ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಬೆಂಗಳೂರಿನ ಮೂರು ಏರಿಯಾಗಳಲ್ಲಿ ಗಲಭೆ ನಡೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ. ಗಲಭೆಗೆ SDPI ಕಾರ್ಯಕರ್ತರದ್ದೇ ಪ್ರಮುಖ ಪಾತ್ರವಾಗಿರುವಂತದ್ದು. ಆರೋಪಿತ ಬಂಧಿತರಲ್ಲಿ 90% ಆರೋಪಿಗಳು SDPI ನವರಾಗಿದ್ದಾರೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದವರೇ ಆಗಿರುವಂತದ್ದು. 206ರಲ್ಲಿ 180ಕ್ಕೂ ಹೆಚ್ಚು ಮಂದಿ SDPI ಕಾರ್ಯಕರ್ತರೇ ಇದ್ದಾರೆ. ಬಂಧಿತರ ಮೊಬೈಲ್ಗಳಲ್ಲಿದೆ ಗಲಭೆಯ ಸೀಕ್ರೆಟ್. ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡಿಕೊಂಡು ಗಲಭೆಯನ್ನ ಎಬ್ಬಿಸಿದಂತ ದುರುಳರು ಇವರು. ಇವರ ಬಗ್ಗೆ ಈಗ ಸೀಕ್ರೆಟ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ತನಿಖೆ ತೀವ್ರಗೊಳ್ತಾ ಇರುವಂತಹ ಸಂದರ್ಭದಲ್ಲಿ ಗಲಾಟೆಗೆ ಕರೆ ಕೊಟ್ಟಂತ ಬಗ್ಗೆ ವಾಟ್ಸಪ್ ಮೆಸೇಜ್ಗಳು ಇದಾವೆ. ಕೆಲವರು ಓಕೆ ಎಂದು ಕಳುಹಿಸಿದಂತ ಸಂದೇಶಗಳು ಕೂಡ ಇರುವಂತದ್ದು. FSL ರಿಪೋರ್ಟ್ ಕಳಿಸಿದರೆ ಈಗ ಒಂದೊಂದೇ ಬಯಲಾಗ್ತಾ ಹೋಗ್ತಾವೆ. ಯಾರಿದ್ದಾರೆ, ಯಾರು ಏನಂತ ಮೆಸೇಜ್ ಕಳಿಸಿದ್ರು, ಯಾರು ಯಾವ ವಿಡಿಯೋವನ್ನ ಕಳಿಸಿದ್ರು, ಯಾರು ಇವರನ್ನೆಲ್ಲರನ್ನೂ ಕೂಡ ಉದ್ರೇಕಗೊಳಿಸಿದ್ದು, ಇದೆಲ್ಲದರ ಮಾಹಿತಿನೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಪೊಲೀಸ್ ಠಾಣೆ ಮುಂದೆ ಜಮಾಯಿಸುವಂತೆ ಮೆಸೇಜ್ ಕಳಿಸಿದಂತಹ ಆ ಕಿಡಿಗೇಡಿ ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಟೀಮ್ ಸದಸ್ಯರಿಗೆ ಮೆಸೇಜ್ ಅನ್ನ ಕಳಿಸಿದಂತ ಟೀಮ್ ಸದಸ್ಯರಿಗೆ ವಾಟ್ಸಾಪ್ ಕಾಲ್ ಅನ್ನ ಮಾಡಲಾಗಿದೆ.
ವಾಟ್ಸಾಪ್ ಕಾಲ್ ಮೂಲಕ ಮಾಹಿತಿಯನ್ನ ಕಲೆ ಹಾಕಲಾಗಿರುವಂತದ್ದು. ವಾಟ್ಸಾಪ್ ಕಾಲ್ ಅನ್ನ ಮಾಡಿಬಿಟ್ರೆ ಯಾರಿಗ್ ಮಾಡಿದಾನೆ, ಏನಂತ ಮಾತಾಡಿದಾನೆ ಅಂತ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡಿದ್ದಾರೆ. ಈಗ ಗಲಭೆ ಆಗಿರೋದಂತೂ ಗೊತ್ತಾಗಿದೆ, ಯಾರಿಗೆ ಮಾಡಿದ್ದಾನೆ ಅಂತಾನು ಕೂಡ ಗೊತ್ತಾಗುತ್ತೆ, ಬಟ್ ಏನ್ ಮಾತನಾಡಿದ್ದಾನೆ ಅನ್ನೋದು ಗೊತ್ತಾಗೋದಿಲ್ಲ. ಬಟ್ ಅದನ್ನು ಕೂಡ ಟ್ರೇಸ್ ಔಟ್ ಮಾಡ್ತಾರೆ. ಇವರಿಗಿನ ಸುದ್ದಿ ನಾನು ಪೃಥ್ವಿರಾಜ್ ಹಾರ್ನಳ್ಳಿ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.